ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಷ್ಟೊಂದು ಜನ ಲಾಗಲ್ ಕೇಳ್ತಿದ್ರಿ, ಯಾಕೆ ನಿಮ್ಮ ಅಕ್ಕನ ಜೊತೆ ಮಾತಾಡ್ತಿಲ್ವಾ, ಏನಾಯ್ತು, ಮಾತಾಡಿಸ್ತಾ ಇರಲಿಲ್ಲ. ನಿಜನೇ ಹೇಳ್ತೀನಿ, ಯಾಕಂದ್ರೆ ಒಂದಿನ ನಮ್ಮ ಅಮ್ಮನ ಹಾಸ್ಪಿಟ್ಲ್ ಕರೆದ್ವಿ, ಬಂದಿಲ್ಲ, ಅದೇ ಕೋಪಕ್ಕೆ ನಾನು ಮಾತಾಡಿಸ್ತಾ ಇರಲಿಲ್ಲ. ಸೊ ಆಮೇಲೆ ನಮ್ಮ ಅಮ್ಮನೇ ಫೋನ್ ಮಾಡ್ತಾ ಹೋಗಿ, ಎರಡು ದಿನ ನನ್ನ ಫೋನ್ ಎತ್ತಿಲ್ಲ ಕೋಪಕ್ಕೆ. ಆದರೆ ಶ್ರೀಮಂತಕ್ಕೂ ಕರೀತು ಹೋಗಲಿಲ್ಲ. ಶ್ರೀಮಂತಕ್ಕೆ ಯಾಕಪ್ಪ ಹೋಗಿಲ್ಲ ಅಂತ ಹೇಳಿದ್ರೆ, ಸೂರ್ಯ ಅವ್ರ ತಂಗಿದು ಎಂಗೇಜ್ಮೆಂಟ್ ಇತ್ತಲ್ಲ, ಅದೊಂದೇ ಕಾರಣಕ್ಕೆ ನಾನು ಹೋಗಿಲ್ಲ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಕೊನೆಗಂತ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಲಾಗಲ್ಲೂ ಕೂಡ ನೋಡ್ಬೋದು, ಅವರು ಕೂಡ ಲಾಗ್ ಮಾಡ್ತಿದ್ದಾರೆ. ಸೊ ಎಷ್ಟೊಂದು ಜನ ಹೇಳಿದ್ದೀರ, ಅಕ್ಕ ನಿಮ್ಮ ಅಕ್ಕನ ಲಾಗು ತುಂಬ ಚೆನ್ನಾಗಿದೆ ಅಂತ. ಹೋಗಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಹೇಳಿದ್ರೆ, ಅಕ್ಕ ನಿಮ್ಮ ಅಕ್ಕ ಫಸ್ಟೇ ಪಾಪುದು ರಿವ್ಯೂ ಮಾಡಿದ್ರು, ಆದರೆ ಅವಾಗ ಚೆನ್ನಾಗಿ ಓಡ್ತಾ ಇದೆ ಅಕ್ಕಂದು ಅಂತ ಹೇಳಿದ್ರು. ಅದೇ ಥರ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡೋದೇ ನಮಗೂ ಇಂಪಾರ್ಟೆಂಟ್ ಅಲ್ವಾ. ಅವರು ಅಷ್ಟೇ ಎಷ್ಟು ದಿನದಿಂದ ಕಷ್ಟಪಡ್ತಾ ಇತ್ತು ನಮ್ಮ ಅಮ್ಮನೂ. ಒಂದೊಂದೇ ಲಾಗ್ ಮಾಡ್ತೈತೆ, ನೀವು ಯಾರು ಸಪೋರ್ಟ್ ಮಾಡ್ತೀರ, ಸಪೋರ್ಟ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅವ್ರಿಗೂ ಇಷ್ಟ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಕೂಡ ಬೆಳಿಬೇಕು ಅಂತ. ಫಸ್ಟ್ ಎಲ್ಲ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಇವಾಗ ಬಿಟ್ಟಿದ್ದಾರೆ ಮಾಡೋದಕ್ಕೆ ಮನೇಲಿ. ಸೊ ಏನೋ ಒಂದು ಮಾಡ್ತಾ ಇದ್ದಾರೆ, ಏನೋ ತಾನೇ. ನಿಮ್ದು ರಿಸಲ್ಟ್ ಗೈಸ್ ನಾಳೆ, ನಂಗೆ ಮಾರಿ ಹಬ್ಬ ಕಾಯ್ದೈತೆ. ಅಷ್ಟೇ, ನಾವು ಇಷ್ಟೇ ತೆಗಿಬೇಕು, ಅಷ್ಟೇ ತೆಗಿಬೇಕಂತ ಏನೂ ಹೇಳಿಲ್ಲ. ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಸಾಕು ಅಷ್ಟೇ. ಹೇಳೋ, ಏನು ಹೇಳ್ತೀಯ, ಇಷ್ಟಿನ ಮಿಸ್ ಮಾಡ್ಕೊಂಡಿಲ್ವ ನನ್ನ? ನೋಡಿ ಗೈಸ್, ಇವ್ರು ಒಂದು ತಮ್ಮನ ಇವಳಿಗಿಂತ ಜಾಸ್ತಿ ಪಾಪುನ ಮಿಸ್ ಮಾಡ್ಕೊಂಡ್ವಿ. ಪಾಪುನ ನೋಡಿರ್ಲಿಲ್ಲ, ಪಾಪು ಕಾಣಿಸ್ತಾ ಇತ್ತು ಲಾಗಲ್ಲಿ. ಮೈಸೂರ್ಗ್ ಹೋಗೋದು ಬರೋದು ಹಂಗೆ ಆಗ್ತಿತ್ತು. ಪಾಪುನ ದೂರ ಇದ್ದಿದ್ರಿಂದ ನೋಡಕ್ ಆಗ್ತಿರ್ಲಿಲ್ಲ, ಮಿಸ್ ಮಾಡ್ಕೊಂತ ಇದ್ವಿ. ನಮ್ ದಿನೇಶ್ ಅಣ್ಣ ಹೋಗೋಣ ಹೋಗೋಣ ಅಂತ ವೇಟ್ ಮಾಡ್ತಿದ್ದಾನೆ ಪಾಪು ನೋಡೋದಕ್ಕೆ. ಸೋ ನಾನು ಹಾಸ್ಪಿಟಲ್ ಫಸ್ಟ್ ಅಲ್ಲೇ ನೋಡಿದ್ದಾರೆ, ತೋರಿಸ್ಬೇಕು ಅವನಿಗೆ. ಮೈಸೂರ್ ದೂರ ಇರೋದ್ರಿಂದ ನಮಗೂ ಹೋಗಕ್ ಆಗ್ತಿಲ್ಲ, ಕೆಲಸ ಬಿಸಿ ಬಿಸಿಲಿರುತ್ತೆ, ನಾವು ಅಪ್ಪನ ಕರ್ಕೊಂಡು ಹೋಗಕ್ ಆಗಲ್ಲ. ಸೊ ಇವತ್ತು ಅಪ್ಪು ಬಂದಿಲ್ಲ ಗೈಸ್, ನಾವು ಹೋಗ್ತಿರೋ ಇದಕ್ಕೆ ಅಪ್ಪು ಬಂದಿಲ್ಲ. ಸೊ ಇದರಲ್ಲಿ ನಾನು, ತನಯಿ, ತೇಜರು ಕೂಡ ಇದ್ದಾಳೆ. ಹಾಗೆ ನಮ್ಮ ಸೂರ್ಯ, ಸೂರ್ಯ ಅವ್ರ ತಮ್ಮಂದಿರಲ್ಲ, ಅವ್ರು ಆಟೋದಲ್ಲಿ ಬರ್ತಿದ್ದಾರೆ, ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನೋ ನನ್ನ ಈ ವಿಡಿಯೋ ಕೊನೆ ಗಂಟೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ತೇಜನ ತೋರಿಸ್ತೀನಿ, ತೇಜು ಇಲ್ಲಿ ಕಡೆ. ಅವಳು ನೆನ್ನೆ ಎಲ್ಲ ಹತ್ತಿ ಗೊತ್ತಿಲ್ಲ ಅಂತ ಹೇಳಿದ್ದವಳೆ, ಅವಳ ಫೋನ್ ಇಲ್ಲಿದೆ ಗೈಸ್. ಫೈನಲಿ ನಾವಿವತ್ತು ಬಂದಿರೋದು ರೆಸಾರ್ಟ್ಗೆ. ಸೊ ನಾನು ನಿಮ್ಗೆ ಹೇಳಿಲ್ಲ ಎಲ್ಲಿಗೆ ಬರ್ತಿದ್ದೀನಿ ಅಂತ. ಸೊ ಹಾರರ್ ರಿಟ್ರೀಟ್ ರೆಸಾರ್ಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಾವು ಹೆಂಗಿಲ್ಲ ಎಂಜಾಯ್ ಮಾಡ್ತೀವಿ ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು. ಸೊ ಇದು ಬಂದುಬಿಟ್ಟು ರಿಸೆಪ್ಷನ್ ರೂಮು. ಸೊ ಇವಾಗ ನಾವು 8 ಮೆಂಬರ್ಸ್ ಬಂದಿದ್ದೀವಿ, ಇವರಿಬ್ಬರು. ಸೂರ್ಯ 25, ಹಾಯ್. ತೇಜು, ನಾವು ದಿಲೀಪ. ಸೊ ಎಲ್ಲರೂ ಬಂದಿದ್ದೀವಿ, ಅಲ್ಲಿ ಇಬ್ಬರು ಅಮ್ಮನ ಮತ್ತೆ. ನೋಡಿ, ಫೈನಲಿ ನಾನು ಈ ಥರ ಔಟ್ಫಿಟಲ್ಲಿ ರೆಡಿ ಆಗಿದ್ದೀನಿ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೆ. ಹೇಗೆ ಕಾಣಿಸ್ತೀರಿ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲರೂ ನೋಡಿ ಹೆಂಗೆ ರೆಡಿ ಆಗಿದ್ದೀನಿ. ರೆಡಿ ಆಗ್ಬಿಟ್ಟು ಇವಾಗ ಮೇಯಕ್ಕೆ ಹೋಯ್ತಾ ಇದ್ದೀವಿ. ಫಸ್ಟ್ ಫಸ್ಟೇ ತುಂಬ ಹೊಟ್ಟೆ ಹಸಿತಾ ಇದ್ದೆ, ತಕ್ಷಣ ತಿನ್ಬೇಕಂತೆ. ಹೆಂಗ್ ಕಾಡಿಸ್ತೀನಿ ಅಂತ ಕಮೆಂಟ್ ಮಾಡಿದ್ದೆ, ನನಗೆ ನನ್ನ ಇಷ್ಟ ಇದೆ. ಇವಾಗ ನಾವು ಊಟ ಊಟ ಏನೇನಿದೆ ಅಂತ ತಿನ್ನಕ್ಕೆ ಹೋಗ್ತೀವಿ, ಬನ್ನಿ ನೋಡೋಣ. ಪಾಪು ಪಾಲ್ಕಿದ್ರು ಪಾಪು ಹೊಟ್ಟೆ ಪಾರ್ಟಿ ಕಾಣ ನಿಂಗೆ ಕೊಡ್ಸಿದ್ರು ನೋಡು. ಬರೀ ಮೂಳೆ ಪೀಸ್ ಹಿಡ್ದವನೆ, ತೊಂಬತ್ತು ಪೀಸ್ ಹಾಕಿ ಮೂಳೆ. ಹೆಂಗೈತೆ, ನಾನೇ ಮಾಡಿದ್ದು. ನೆಕ್ಸ್ಟ್ ಇಲ್ಲ ಸಪ್ಪಾಗಿ ಹಾಕ್ಬಿಡ್ತೀನಿ. ಚಿಕನ್ ಅಷ್ಟೇ ಗೊತ್ತಲ್ಲ, ಚೆನ್ನಾಗಿದೆ. ನೀರಲ್ಲಿ ಆಟ ಆಡ್ತಾರ, ಅವಾಗ್ಲೇ ಏನಾಯ್ತು ಅಂತ ಹೇಳಿದ್ರೆ, ನೀರಲ್ಲಿ ಆಟ ಆಡೋಕೆ ಹೋಗಿ ತೇಜು ಕೆಳಗಡೆ ಬಿದ್ದೋಗ್ಬಿಟ್ನ. ಯಪ್ಪ, ನನಗೆ ಗಾಬರಿನೇ ಆಗೋಯ್ತು, ಹೆಂಗೆ ಕಿರ್ಚ್ಬಿಟ್ಟೆ ಗೊತ್ತಾ. ನಾನು ಬಂದಿರೋ ವೇಸ್ಟ್ ಗೈ, ಸುಮ್ ಪಾಪ ಎತ್ಕೊಂಡು ಕೂತಿದ್ದೀನಿ. ಇವರೆಲ್ಲ ಬರ್ತಾವಳ
ತೇಜು ತೇಜು ಬಿದ್ಬಿಟ್ಲು ಗೈಸ್, ತಿರ್ಗಾ ಹೋಯ್ತವಳು. ಅವಣ್ಣ ಎಲ್ಲ ಕೇಳ್ತವ್ರಿ ಏನಾಯ್ತು ಏನಾಯ್ತು ಅಂತ. ಇದು ಫಸ್ಟ್ ಲಾಗು, ನಾನು ಎಂಡ್ ಮಾಡ್ತಿದ್ದೀನಿ. ಸೊ ಸೆಕೆಂಡ್ ಲಾಗು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಗೇಮ್ಸ್ ಎಲ್ಲ ನೆಕ್ಸ್ಟ್ ಲಾಗಲ್ಲಿ ತೋರಿಸೋಣ. ಹತ್ರ ಬಂದೆ, ಅವರಿಬ್ರು ಏನೋ ಜಗಳ ಆಡ್ತವ್ರೆ, ಏನು ಜಗಳ ಅಂತಲೇ ಗೊತ್ತಿಲ್ಲ. ಇವರೆಲ್ಲ ನೀರು ಹಾಕ್ತವ್ರೆ, ಏನಾಯ್ತು ಅಂತಲೇ ಗೊತ್ತಿಲ್ಲ. ತಳ್ಳೆ ಬಿಟ್ಟೆ ತಿರುಗಿ. ನಮ್ಮ ಅಕ್ಕ ಆಡ್ಕೊ ಬಂದು ಅವ್ರು ಲಾಗ್ ಮಾಡ್ತಿದ್ದಾರೆ. ಗೈಸ್, ನಾನು ಬಂದಿರೋದು ಸುಮ್ಮನೆ ಯಾಕಪ್ಪ ಅಂತ ಹೇಳಿದ್ರೆ, ನಾನೇನು ಆಟಾಡಲ್ಲ, ನಾನು ಸುಮ್ಮನೆ ನನ್ನ ಪಪ್ಪು ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಸೊ ಇವಾಗ ತೇಜು ಸೂರಿಗೆಲ್ಲ ಆಟ ಆಡ್ಸೋಕ್ಕೆ ಅಂತಲೇ ನಾನು ಬಂದಿದ್ದು. ಸೊ ಟಿಕೆಟು ಇರುತ್ತಲ್ಲ, ಸೊ ಬಾಬಾ ಅಂತ ಸೂರಿ ಹಿಂಸೆ ಮಾಡ್ದೆ, ಸೊ ಅದಕ್ಕೋಸ್ಕರ ಬಂದೆ. ಸೊ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಲಾಗಲ್ಲಿ ನೆಕ್ಸ್ಟ್ ಏನೇನು ಗೇಮ್ಸ್ ಎಲ್ಲ ಆಡ್ತಾರೆ ಅಂತ ನೋಡೋಣ. ಸೊ ನಾನು ಒಂದೆರಡು ಗೇಮ್ಸ್ ಆಡ್ತೀನಿ, ಡ್ರೈ ಗೇಮ್ಸು ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ಕೊನೆ ಗಂಟೆ ವೀಡಿಯೋ ನೋಡಿದ್ದಕ್ಕೆ. ಇದ್ರ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗು ವೇಟ್ ಮಾಡ್ತೀರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫೈರ್ ಕ್ಯಾಂಪ್ ಆಡೋದು, ಫೈರ್ ಕ್ಯಾಂಪ್ ಹಾಕ್ತಾರೆ, ಡ್ಯಾನ್ಸ್ ಆಡೋದೆಲ್ಲ ಕೂಡ ಇರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್.